ಹಾಯ್, ನಾನು ನಿಮ್ಗೆ ಇವತ್ತು ನೀವು ಕೆಲಸ ಮಾಡ್ತಾನೆ ಬೇರೆ ಯಾವುದಾದ್ರು ಒಂದು ಸೋರ್ಸ್ ಆಫ್ ಇನ್ಕಮ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತೀನಿ. ಅಂದರೆ ಇದು ಜಸ್ಟ್ ಒಂದು ಐಡಿಯಾ ಆಗಿರುತ್ತೆ. ಸೊ ಇದು ಎಲ್ಲರ ಹತ್ರನೂ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ಆರ್ ನಿಮ್ಮ ಲೈಕ್ ನಿಮ್ಮ ಕೆಪಬಿಲಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದೊಂದು ಜಸ್ಟ್ ಒಂದು ಐಡಿಯಾ ಏನೇನು ಮಾಡ್ಬೋದು ಅಂತ. ಅಂದರೆ ಕೆಲಸ ಮಾಡ್ತಾನೆ ನಿಮಗೆ ಇನ್ನೊಂದು ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮನ್ನು ಹೇಗೆ ಮಾಡ್ಕೋಬೋದು ಅಂತ ಯಾವ್ದ್ಯಾವ್ದು ಐಡಿಯಾಸ್ ಒಂದು ನಾನು ಹೇಳ್ತೀನಿ. ಒಂದು ಬಂದುಬಿಟ್ಟು ನಿಮಗೆ ಶೇರ್ ಟ್ರೇಡಿಂಗನ್ನು ನೀವು ಮಾಡ್ಬೋದು. ನಾನು 10 ಇವತ್ತು ಹೇಳ್ತೀನಿ, ಅದ್ರ ಮೇಲೆ ನೀವು ವರ್ಕ್ ಮಾಡಿಬಿಟ್ಟು ಮಾಡಬೇಕಾಗತ್ತೆ. ಸೊ ನಾನು ಹೇಳಿದೆ ಅಂತ ಬ್ಲೈಂಡ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಹೇಗೆ ಮಾಡಬೇಕು ಅಂತ. ಇದಾದ ನಂತರ ನೆಕ್ಸ್ಟು ಅದನ್ನು ಈಚ್ ಟಾಪಿಕ್ ನಾನು ಇವತ್ತು ಹೇಳಿರ್ತೀನಲ್ಲ ಅದ್ರ ಬಗ್ಗೆನೂ ಈಚ್ ಇಂಡಿವಿಜುವಲ್ ಆಗಿಯೂ ಕೂಡ ಅದನ್ನು ಹೇಗೆ ಇನ್ ಡೀಟೇಲ್ ಆಗಿ ನಾನು ಇನ್ನೊಂದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಜಸ್ಟ್ ಒಂದು ಏನು ಹೇಳಿ ಜಸ್ಟ್ ನಂಬರ್ ಆಫ್ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಅಂದರೆ ಈ ಥರದ್ದು ಸುಮಾರಷ್ಟು ಇರುತ್ತೆ. ಒಂದು ಜಸ್ಟ್ ಒಂದು 10 ಒಂದು ಬ್ರೀಫ್ ಆಗಿ ಒಂದು ಬಿಸ್ನೆಸ್ ಐಡಿಯಾಗಳನ್ನು ಹೇಳ್ತಾ ಇದ್ದೀನಿ. ಬಿಸ್ನೆಸ್ ಐಡಿಯಾ ಅಂತ ತಿಳ್ಕೊಳ್ಳಿ, ಅವ್ರ ನಿಮಗೊಂದು ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಅಂತಲೂ ತಿಳ್ಕೊಳ್ಳಿ. ಒಂದು ಶೇರ್ ಟ್ರೇಡಿಂಗ್ ಅನ್ನೋ ನೀವು ಮಾಡ್ಕೋಬೋದು. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ನಿಮಗೆ ಅಟ್ಲೀಸ್ಟ್ ಒಂದು 500 ಇದ್ದರೂ ಸಾಕಾಗುತ್ತೆ ಮಿನಿಮಮ್. ಸೊ ನೀವು ಜಾಸ್ತಿನೇ ಮಾಡಬೇಕಲ್ಲ, ಒಂದು ಟ್ರಯಲ್ ಫೀಡಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಹೇಗೆ ನೀವು ಟ್ರೇಡ್ ಮಾಡಬೇಕು ಯಾವ ಕಂಪ್ನಿ, ಇದರಲ್ಲಿ ಎರಡು ಇರುತ್ತೆ ನಿಮಗೆ, ಶೇರ್ ಟ್ರೇಡಿಂಗು, ಇಕ್ವಿಟಿ ಶೇರ್ಸು ಮತ್ತು ಆಪ್ಷನ್ ಟ್ರೇಡಿಂಗು. ಆಪ್ಷನ್ ಟ್ರೇಡಿಂಗಲ್ಲಿ ನಿಮಗೆ ರಿಸ್ಕು ಕೂಡ ತುಂಬ ಇರುತ್ತೆ, ಪ್ರಾಫಿಟ್ ಕೂಡ ತುಂಬ ಇರುತ್ತೆ. ಸೊ ಅದು ನಾನು ಸಜೆಸ್ಟ್ ಮಾಡಲ್ಲ ಆಪ್ಷನ್ ಟ್ರೇಡಿಂಗು. ಸೊ ನೀವು ಬೇಕಂದರೆ ಮಾಡ್ಬೋದು, ಯಾಕಂದರೆ ತುಂಬಾ ಮಾಡ್ಕೋಬೋದು ಆಪ್ಷನ್ ಟ್ರೇಡಿಂಗಲ್ಲಿ. ಯಾಕಂದರೆ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅಷ್ಟು, ಹಾಗೆ ಲಾಸು ಕೂಡ ರಿಸ್ಕು ಕೂಡ ಅಷ್ಟೇ ಇರುತ್ತೆ. ಅಷ್ಟು ನೀವು ಏನು ಇನ್ವೆಸ್ಟ್ ಮಾಡ್ತಿರ್ತೀರ ಅಷ್ಟು ಕೂಡ ಜೀರೋ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಬಟ್ ನಿಮಗೆ ಇಕ್ವಿಟಿ ಶೇರಲ್ಲಿ ನಿಮಗೆ ಆ ಥರ ಆಗಲ್ಲ. ಮಾರ್ಕೆಟು ಆಬ್ವಿಯಸ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಬಟ್ ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಲಾಸ್ ಆಗ್ಬೋದು, ಬಿಟ್ಟರೆ ಓಲ್ ಎಂಟೈರ್ ಇನ್ವೆಸ್ಟ್ಮೆಂಟ್ ಜೀರೋ ಆಗಲ್ಲ. ಸೊ ಇದಾದ ನಂತರ ನೆಕ್ಸ್ಟ್ ಏನಂದರೆ ಲೈಕ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕೂಡ ನೀವು ಆಗ್ಬೋದು. ಇವಾಗಿನ ಕರೆಂಟ್ ಸಿಚುವೇಷನಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಇಸ್ ಲೈಕ್ ಪವರ್ಫುಲ್ ಟೂಲ್ ಅಂತ ಹೇಳ್ಬೋದು ಮಾರ್ಕೆಟಿಂಗ್ ಇದರಲ್ಲಿ. ಸೊ ಅದರಲ್ಲಿಯೂ ಕೂಡ ನೀವು ಲೈಕ್ ಯೂಟ್ಯೂಬ್ ಮಾಡ್ಬೋದು, ಫೇಸ್ಬುಕ್ ಪೇಜ್ಗಳನ್ನು ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಅರ್ನಿಂಗ್ಸನ್ನು ಮಾಡ್ಕೋಬೋದು. ಸೊ ಇದರಲ್ಲೂ ಕೂಡ ನಿಮಗೆ ಅಂದರೆ ಆ ಇನ್ ಡೀಟೇಲ್ ಆಗಿ ನೀವು ತಿಳ್ಕೋಬೇಕಾಗುತ್ತೆ ಅದನ್ನು ಹೇಗೆ ಮಾಡಬೇಕು ಇವನ್ ಅದು ಸೋಷಿಯಲ್. ಬಟ್ ಅದು ತುಂಬ ನಿಮಗೆ ರಿಟರ್ನ್ಸನ್ನು ಕೊಡುತ್ತೆ, ಬಟ್ ಇನಿಷಿಯಲ್ ಡೇಸಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ರಿಟರ್ನ್ಸ್ ಕೊಡುತ್ತೆ. ಬಟ್ ಯಾವುದೇ ವರ್ಕ್ ಆದರೂ ಕೂಡ ನಿಮಗೆ ಇಮಿಡಿಯೇಟ್ಲಿನೇ ನಿಮಗೆ ಜಾಸ್ತಿ ರಿಟರ್ನ್ಸ್ ಕೊಡಲ್ವಲ್ಲ, ಫಸ್ಟ್ ನಾವು ಅದನ್ನು ತಿಳ್ಕೋಬೇಕಾಗತ್ತೆ. ಸೊ ಅದಾದ ನಂತರನೇ ನಮಗೆ ಅದು ರಿಟರ್ನ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು ಒಂದು 6 ಮಂತ್ ಎಫರ್ಟ್ ಹಾಕಿದ್ರೆ ನೀವು ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಬೇಸ್ಡ್ ಆನ್ ನೀವು ಏನು ಕಂಟೆಂಟನ್ನು ಕೊಡ್ತೀರಾ, ಅಂದರೆ ನಾರ್ಮಲಿ ಯೂಟ್ಯೂಬಲ್ಲಿ ನೀವು ನೋಡ್ತೀರ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ವೀಡಿಯೋಸ್ಗಳಿಗೆ ತುಂಬ ಜಾಸ್ತಿ ವ್ಯೂಸ್ ಬರುತ್ತೆ. ಮತ್ತು ಪೇಮೆಂಟು ಕೂಡ ನಿಮ್ಗೆ ಅಷ್ಟೇ, ಆ್ಯಡ್ ಯಾವ ಕಂಟ್ರಿನಲ್ಲಿ ಪ್ಲೇ ಆಗುತ್ತೆ ಅದರ ಮೇಲೆ ನಿಮಗೆ ಆ್ಯಡ್ ರೆವಿನ್ಯೂ ಬಂದಿರುತ್ತೆ. ಸೊ ಇನ್ ಡೀಟೇಲ್ ಆಗಿ ನಾನು ಇನ್ನೊಂದು ಮಾಡ್ತೀನಿ ಇದು ಲೈಕ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾನ ಇದರದ್ದು. ಇನ್ನೊಂದು ಥರ್ಡ್ ಒಂದು ಬಂದುಬಿಟ್ಟು ರಿಯಲ್ ಎಸ್ಟೇಟ್. ಇದು ಎಲ್ಲರಿಗೂ ಆಗೋತ್ತಿಲ್ಲ ಗೊತ್ತಿಲ್ಲ, ಬಟ್ ಒಂದು ಜಸ್ಟ್ ಒಂದು ನಾನು ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ವೀಕೆಂಡಲ್ಲಿ ನಿಮಗೆ ಟೈಮ್ ಇದ್ದಾಗ ಯಾವುದೋ ಒಂದು ಪಾರ್ಟಿನ ಸೆಟ್ ಮಾಡಿಕೊಂಡು ಅವರಿಗೆ ಸೈಟನ್ನು ಅಥವಾ ಅದರ ಡೀಟೇಲನ್ನು ಜಾಗನ ಅಥವಾ ಪ್ರಾಪರ್ಟಿ ತೋರಿಸೋದ್ರ ಮೂಲಕ ನೀವು ಒಂದು ಸ್ಮಾಲ್ ಕಮಿಷನನ್ನು ಅರ್ನ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಏನೂ ಇರಲ್ಲ, ಬಟ್ ನೀವು ಅಂದರೆ ಆ ಜಾಗನ ಅಥವಾ ತೋರಿಸೋಕ್ಕೆ ನಿಮಗೆ ಟೈಮ್ ಇರಬೇಕು, ಅಥವಾ ನೀವು ಅದನ್ನು ಅಂದರೆ ಬೈಯರ್ಗೆ ನೀವು ಹೇಗೆ ಅಂದರೆ ಕನ್ವಿನ್ಸ್ ಮಾಡ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಇದು ಸ್ವಲ್ಪ ಅಂದರೆ ಒಂದು ತಿಂಗಳಲ್ಲಿ ಒಂದೆರಡು ಮಾಡ್ಬೋದು, ಇಟ್ಸ್ ಡಿಪೆಂಡ್ ಅಪಾನ್ ನಿಮ್ಮ ಕಾಂಟ್ಯಾಕ್ಟ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟು ಏನಂದರೆ ಇನ್ನೊಂದು, ಇದು ಎಲ್ರಿಗೂ ಬರಲಿಕ್ಕಿಲ್ಲ ಮೋಸ್ಟ್ಲಿ, ಯಾರ್ಯಾದರೂ ಲೈಕ್ ಮಲ್ನಾಡ್ ಕಡೆ ಇರ್ತಾರೆ ಅವ್ರಿಗೆ ಮಾಡ್ಬೋದೇನೋ. ಬೀ ಕೀಪಿಂಗ್ ಬರುತ್ತಲ್ಲ ಲೈಕ್ ಜೇನ್ಸ್ ಆಗ್ತಾರಲ್ವ, ಅದರಲ್ಲೂ ಕೂಡ ನಿಮಗೆ ಕೆಲಸ ಕಡಿಮೆ ಇರುತ್ತೆ. ಏನೋ ಅಂಥದ್ದೇನೋ ಇರಲ್ಲ, ನೀವು ಕೆಲಸ ಮಾಡ್ತಾನೆ ನೀವು ಮ್ಯಾನೇಜ್ ಮಾಡ್ಬೋದು ಅದನ್ನು. ಇದರಲ್ಲಿ ಇನ್ಕಮ್ ಬಂದುಬಿಟ್ಟು ನಿಮ್ಗೆ ಮಿನಿಮಮ್ ಅಂದರೆ ಒಂದು 4,000 to 5,000 ರುಪೀಸ್ ಇನ್ವೆಸ್ಟ್ಮೆಂಟ್ ಸಾಕಾಗುತ್ತೆ ಲೈಕ್ ಒನ್ ಬಾಕ್ಸ್ ನೀವು ಇದು ಮಾಡ್ತೀರಾ ಅಂತ ಹೇಳಿದ್ರೆ. ಸೊ ಒನ್ ಬಾಕ್ಸ್ ನೀವು ಮಾಡಿದಾಗ ನಿಮಗೆ ಅನಿಮಲ್ ಆಗಿ ನಿಮಗೆ ಒಂದು 5 ಕೆಜಿಯಿಂದ ಒಂದು 10 ಕೆಜಿ ತುಪ್ಪ ತನಕ ಸಿಗ್ಬೋದು. ಲೈಕ್ ಏನಾಗುತ್ತೆ ಅಂದರೆ ಅದಕ್ಕೆ ಫ್ಲವರಿಂಗ್ ಸಿಕ್ಕಿದಾಗಿನ ಅದು ಜಾಸ್ತಿ ಅಂದರೆ ಪ್ರೊಡಕ್ಷನ್ ಮಾಡುತ್ತೆ. ಸೊ ನೀವು ಎವರೇಜ್ 5 ಕೆಜಿ ಅಂತೂ ಕೂಡ ನಿಮಗೆ ನೀವು ಒಂದು 5,000 ಇನ್ವೆಸ್ಟ್ ಮಾಡಿದರೆ ಒಂದು ವರ್ಷಕ್ಕೆ ನಿಮ್ಗೆ ರಿಟರ್ನ್ಸ್ ಬರಲ್ಲ, ಬಟ್ ನೀವು ಕಲ್ತ್ಕೊಂಬಿಡ್ಬೋದು ಹೇಗೆ ಅಂದರೆ ಪ್ರೊಸೀಜರಲ್ಲಿ ಹೇಗಿರುತ್ತೆ, ಏನೇನು ರಿಸ್ಕ್ ಇರುತ್ತೆ, ಏನೇನು ಚಾಲೆಂಜಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ಗ್ರ್ಯಾಜುವಲಿ ನೀವು ಅದನ್ನು ಇನ್ಕ್ರೀಸ್ ಮಾಡ್ಬೋದು ನೀವು ಒಂದು ಒಂದು ಲೆವೆಲ್ ಇದಾದಮೇಲೆ. ಸೊ ಇದಾದ ನಂತರ ನಿಮಗೆ ಅಗ್ರಿಕಲ್ಚರ್ ಕೂಡ ಮಾಡ್ಬೋದು ಲೈಕ್ MNC ಎಲ್ಲ ಕೆಲಸ, ಅದು ಎಲ್ಲ ಇಂಟ್ರೆಸ್ಟ್ ಇರೋರು ಮಾತ್ರ. ಲೈಕ್ ಸ್ವಲ್ಪ ಲ್ಯಾಂಡ್ ಇರುತ್ತೆ, ಲ್ಯಾಂಡ್ ಇರೋರು ಅವರು ಓನಾಗಿ ಮಾಡ್ಕೋಬೋದು, ಇಟ್ ಪಾಸಿಬಲ್.
ಇಲ್ಲಾಂದ್ರೆ ಬೇರೆಯವ್ರದ್ದು ಲ್ಯಾಂಡ್ ಕೂಡ ಲೀಸ್ಗೆ ಸಿಗುತ್ತೆ, ಅಲ್ಲೂ ಕೂಡ ನೀವು ಕಲ್ಟಿವೇಷನ್ ಅನ್ನ ಮಾಡ್ಬೋದು. ಲೈಕ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಕ್ರಾಪ್ ಅನ್ನ ತಗೊಂಡು ಲೈಕ್ ಲೀಸ್ಗೆ ಎಲ್ಲ ತಗೋತೀರ ಅಂತ ಹೇಳಿದ್ರೆ ನೀವು ಶಾರ್ಟ್ ಟರ್ಮ್ ಇದನ್ನೇ ಸಜೆಸ್ಟ್ ಮಾಡ್ಬೇಕು. ನಿಮಗೆ 2 ಮಂತ್ ಇಂದಾನೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲೂ ಕೂಡ ಸುಮಾರಷ್ಟು ಕ್ರಾಪ್ಗಳಿರುತ್ತೆ, ವೆಜಿಟೇಬಲ್ಸ್ ಇರ್ಬೋದು, ಲೈಕ್ ಬನಾನಾ ಫಾರ್ಮಿಂಗ್ ಇರ್ಬೋದು, ಈ ಥರದ್ದು ಸುಮಾರಷ್ಟು ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಬೇಕು ಅಂತ ಮಾಡಿಕೊಂಡು ಅದು ಜಾಗ ಹೇಗಿದೆ, ಏನು ಪ್ರಾಬ್ಲಮ್ಸ್ ಇದೆಯಾ ಆ ಥರದ್ದು ಸ್ಟಡಿ ಮಾಡಿಬಿಟ್ಟು ಅದನ್ನು ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸೋರ್ಸಿಂಗ್ ಏಜೆಂಟ್. ಮೋಸ್ಟ್ಲಿ ಇದು ನೀವು ಕೇಳಿರ್ಲಿಕ್ಕಿಲ್ಲ. ಸೋರ್ಸಿಂಗ್ ಏಜೆಂಟ್ ಅಂದರೆ ಯಾವುದೋ ಇದನ್ನು ಜಾಸ್ತಿ ಎಕ್ಸ್ಪೋರ್ಟ್ ಇದರಲ್ಲಿ ತುಂಬ ಡಿಮ್ಯಾಂಡ್ ಇರುವಂಥದ್ದು ಇದು. ಇದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದರೆ ಬೇಸ್ಡ್ ಆನ್ ಲೈಕ್ ಇಫ್ ಯು ಆರ್ ಲೈಕ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಲೈಕ್ ಎಕ್ಸ್ಪೋರ್ಟ್ ರಿಲೇಟೆಡ್ ಏನಾದ್ರು ಗೊತ್ತಿದೆ ಅಂತ ಹೇಳಿದ್ರೆ ನೀವು ಹೊರಗಡೆ ಬೈಯರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ನೀವು ಸೋಷಿಯಲ್ ಮೀಡಿಯಾ ಥ್ರೂನೋ ಯಾವುದೋ ಥ್ರೂನೋ ಕಾಂಟ್ಯಾಕ್ಟ್ ಇದ್ದರೆ ಅವರಿಗೆ ಬೇಕಾದಂಥ ಪ್ರಾಡಕ್ಟನ್ನು ನೀವು ಸೋರ್ಸಿಂಗ್ ಮಾಡಿಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು XYZ ಕಸ್ಟಮರ್ ಬಂದುಬಿಟ್ಟು ನನಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಕೋಕೋನಟ್ ಬೇಕು ಅಂತಾನೆ, ಅದನ್ನು ಕೋಕೋನಟ್ ಎಲ್ಲಿ ಸಿಗುತ್ತೆ, ಯಾವ ರೇಟಿಗೆ ಸಿಗುತ್ತೆ, ಅವನಿಗೆ ನೀವು ಸೇವ್ ಮಾಡಿಕೊಟ್ರಿ ಅಂತ ಹೇಳಿದ್ರೆ ಅವನು ನಿಮಗೆ ಒಂದಿಷ್ಟು ಕಮಿಷನ್ ಕೊಡ್ತಾನೆ. ಇದನ್ನು ಕೂಡ ನೀವು ಮಾಡ್ಬೋದು. ಬಟ್ ಎಲ್ಲದಕ್ಕೂ ಕೂಡ ಎಫರ್ಟ್ ಹಾಕಲೇಬೇಕಾಗತ್ತೆ. ಸೊ ಆಫೀಸ್ ವರ್ಕನ್ನು ಮ್ಯಾನೇಜ್ ಮಾಡಿ ಬ್ಯಾಲೆನ್ಸ್ ಮಾಡಿ ಈ ಕಡೆ ವರ್ಕಗೂ ಫೋಕಸ್ ಮಾಡಿ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ. ಸೊ ಇದಾದ ನಂತರ ನಿಮಗೆ ನೀವೇನಾದ್ರು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದು ಏನೇ ಅಕೌಂಟ್ಸ್ ವರ್ಕು ಮಾಡ್ತೀರಾ ಅಥವಾ ಟ್ಯಾಕ್ಸ್ ರಿಲೇಟೆಡ್ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಬೋದು. GST ಫೈಲಿಂಗ್ಸ್ ಇರ್ಬೋದು, ಅಕೌಂಟಿಂಗ್ ಬರ್ಬೋದು, ಸ್ಮಾಲ್ ಸ್ಮಾಲ್ ಫರ್ಮ್ಸ್ದು. ಇದನ್ನು ವೀಕೆಂಡಲ್ಲಿ ಮಾಡಿದ್ರು ಸಾಕಾಗುತ್ತೆ ಅವರಿಗೆ. ಲೈಕ್ ಸ್ಮಾಲ್ ಸ್ಮಾಲ್ ಫರ್ಮ್ಸ್ ಇರುತ್ತೆ, ಅವರೆಲ್ಲ ಫುಲ್ ಟೈಮ್ ಅಕೌಂಟೆಂಟನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಯಾಕಂದರೆ ಅವ್ರಿಗೆ ಅಷ್ಟು ಕೆಲಸನೂ ಇರಲ್ಲ ಮತ್ತು ಅವ್ರ ರಿಕ್ವೈರ್ಮೆಂಟು ಇರಲ್ಲ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಯಾರಾದರೂ ಈ ಥರ ಮೇಂಟೈನ್ ಮಾಡೋರು ಇದ್ದರೆ ಕಾಂಟ್ರಾಕ್ಟ್ ಥರ ಕೊಟ್ಬಿಡ್ತಾರೆ. ಅವ್ರು ನೀವು ವೀಕೆಂಡಲ್ಲಿ ಹೋಗ್ಬಿಟ್ಟು ಅಥವಾ ಮಾರ್ನಿಂಗ್ ಈವ್ನಿಂಗ್ ಏನಾದ್ರು ನಿಮ್ಗೆ ಟೈಮ್ ಸಿಗ್ತದೆ ಅಂತ ಹೇಳಿದ್ರೆ ಅಲ್ಲಿ ವಿಸಿಟ್ ಮಾಡಿ ಅಥವಾ ಮನೆಯಿಂದನೇ ಮಾಡಿಬಿಟ್ಟು ಅವ್ರ ಅಕೌಂಟ್ಸು ಅಥವಾ ಟ್ಯಾಕ್ಸ್ ರಿಲೇಟೆಡ್ ಏನಾದ್ರು ಇದ್ದರೆ ನೀವು ಅದನ್ನು ಕೂಡ ಮ್ಯಾನೇಜ್ ಮಾಡ್ಬೋದು. ಇದು ಒಂದು ಸ್ಮಾಲ್ ಇನ್ಕಮನ್ನು ಜನ್ರೇಟ್ ಮಾಡುತ್ತೆ. ಬಟ್ ನಿಮಗೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಕೂಡ ನಿಮಗೆ ಇನ್ಕಮನ್ನು ಜಾಸ್ತಿ ಮಾಡುತ್ತೆ. ಈಗ 1 ವರ್ಷ 2 ವರ್ಷ ಮಾಡಿದ್ಮೇಲೆ ನಿಮಗೇ ಒಂದು ಐಡಿಯಾ ಬಂದಿರುತ್ತೆ ಹೇಗೆ ಎಷ್ಟು ಇನ್ಕಮ್ ನೀವು ಜನ್ರೇಟ್ ಮಾಡ್ಬೋದು ಅಂತ ಬಿಟ್ಟು. ನೆಕ್ಸ್ಟ್ ಒಂದು ಲೆವೆಲಿಗೆ ನೀವು ಆಯಿತು ಅಂತ ಹೇಳಿದ್ರೆ ಜಾಬನ್ನು ಕ್ವಿಟ್ ಮಾಡಿಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಟ್ರಾವೆಲಿಂಗ್ ಏಜೆಂಟ್ಸು, ಅದನ್ನು ಕೂಡ ನೀವು ಮಾಡ್ಬೋದು. ಸೊ ಟ್ರಾವೆಲಿಂಗ್ ಏಜೆಂಟ್ ಅಂದರೆ ನಾರ್ಮಲಿ ಲೈಕ್ ಬೆಂಗಳೂರಂಥ ಸಿಟಿನಲ್ಲೆಲ್ಲ ನಾರ್ಮಲಿ ವೀಕೆಂಡೆಲ್ಲ ಹೊರಗಡೆ ಟ್ರಿಪ್ ಹೋಗುವಂಥದ್ದು ಜಾಸ್ತಿ ಇರುತ್ತೆ. ಸೊ ಅವ್ರನ್ನೆಲ್ಲ ಲೈಕ್ ಟೀಮ್ ಔಟಿಂಗ್ ಥರ ನೀವು ಆರ್ಗನೈಸರ್ ಥರ ಮಾಡ್ಕೊಂಬಿಡ್ಬೋದು ವೀಕೆಂಡಲ್ಲಿ. ಅದರಲ್ಲೂ ನೀವೇನೋ ಪರ್ ಲೈಕ್ ರೆಸಾರ್ಟ್ಗಳಿಗೆಲ್ಲ ಅವ್ರು ಕರ್ಕೊಂಡು ಹೋಗ್ತೀರ ಅಂತ ಹೇಳಿದ್ರೆ ಅವ್ರ ಕಡೆಯಿಂದನೂ ನೀವು ಒಂದಿಷ್ಟು ಕಮಿಷನನ್ನು ಕೇಳ್ಬೋದು ಅವ್ರ ಹತ್ರ. ಸೊ ಬಿಸ್ನೆಸ್ಸಲ್ಲಿ ಯಾರ್ಯಾರು ಎಫರ್ಟ್ ಹಾಕ್ತಾರೋ ಅವರೆಲ್ಲ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಸೊ ಅವರಿಗೆ ಫಾರ್ ಎಕ್ಸಾಂಪಲ್ ನೀವು 100 ಪೀಪಲನ್ನು ಕಳಿಸ್ತಿರ್ತೀರ ಒಂದು ಇದಕ್ಕೆ ಯಾವುದೋ ಒಂದು ರೆಸಾರ್ಟ್ಗೆ. ಸೊ ಅವ್ರು ನಿಮಗೆ ಅಟ್ಲೀಸ್ಟ್ ಪರ್ ಪರ್ಸನ್ ಮೇಲೆ 100 ರುಪೀಸೋ 50 ರುಪೀಸೋ ಅಂದರೆ ಅವ್ರಿಗೆ ಬಿಟ್ಟಿದ್ದು ಅವರು ಏನು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನಾರ್ಮಲಿ 10-20% ತನಕನೂ ಕಮಿಷನ್ ಕೊಡ್ತಾರೆ ನಿಮಗೆ. ಸೊ ಅದು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ಎಷ್ಟು ನಂಬರ್ ಆಫ್ ಪೀಪಲನ್ನು. ಇದು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಅಂದರೆ ಕಾಂಟ್ಯಾಕ್ಟನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಕೂಡ ನೀವು ಮಾಡ್ಬೋದು. ಅಂದರೆ ಎಷ್ಟೇ ಇಂತಿಷ್ಟೇ ಫಿಕ್ಸ್ಡಾಗಿ ಅಮೌಂಟ್ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಇಟ್ಸ್ ಡಿಪೆಂಡ್ ಅಪಾನ್ ನೀವು ಹೇಗೆ ಇದು ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದೇನೆಂದರೆ ಮ್ಯಾನ್ ಪವರ್ ಸಪ್ಲೈನು ನೀವು ಮಾಡ್ಬೋದು. ಹೇಗಿರುತ್ತೆ ಅಂದರೆ ಎಲ್ಲಿ ಲೈಕ್ ಎಂಪ್ಲಾಯಿ ಟರ್ನ್ ಓವರ್ ರೇಷಿಯೋ ಜಾಸ್ತಿ ಇರುತ್ತಲ್ವಾ, ಸೊ ಅಲ್ಲಿ ಅವರಿಗೆ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನೀವು ಲೀಗಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಇಲ್ಲ ನೀವು ಎಲ್ಲಿ ಕೆಲಸ ಮಾಡ್ತೀರ ಆಬ್ವಿಯಸ್ಲಿ ಎಲ್ಲ ಕಂಪ್ನೀಸ್ಗಳೆಲ್ಲ ರೆಫರಲ್ ಬೋನಸ್ ಕೊಡ್ತಾರೆ, ಅದನ್ನು ಕೂಡ ನೀವು ಮಾಡ್ಬೋದು. ಬಟ್ ನೀವು ಹೊರಗಡೆ ಮಾಡಿದರೆ ಇನ್ನೂ ಇಫೆಕ್ಟಿವ್ ಆಗಿ ಮಾಡ್ಬೋದು. ನಾರ್ಮಲಿ ಹೌಸ್ ಕೀಪಿಂಗ್ ಸಪ್ಲೈ ಇರ್ಬೋದು ಅಥವಾ ಕಾಲ್ ಸೆಂಟರ್ಗಳಲ್ಲೆಲ್ಲ ಎಂಪ್ಲಾಯಿ ಟರ್ನ್ ಓವರ್ ಜಾಸ್ತಿ ಇರುತ್ತೆ. ಸೊ ಅಲ್ಲೆಲ್ಲ ಮ್ಯಾನ್ ಪವರ್ ಅಂದರೆ ನೀವು ಒಂದು ಫರ್ಮ್ ಅಂತ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಅದ್ರ ಥ್ರೂನೇ ನೀವು ಎಂಪ್ಲಾಯೀಸ್ನ ಕೊಡಬೇಕಾಗುತ್ತೆ. ಒಂದು ಪರ್ ಎಂಪ್ಲಾಯಿ ಮೇಲೆ ಪರ್ ತಿಂಗಳಿಗೆ ನೀವು ಒಂದು 500 ರಿಂದ 1,000 ತನಕ ನೀವು ಮಾರ್ಜಿನನ್ನು ಇಟ್ಕೋಬೋದು. ಸೊ ಆ ಥರ ನೀವು 10 ಎಂಪ್ಲಾಯೀಸ್ನ ಕಳಿಸಿದ್ರೆ ನಿಮ್ಗೆ 1,000 ರೂಪಾಯಿ ಬಂದಿರುತ್ತೆ. ಇಟ್ಸ್ ಡಿಪೆಂಡ್ ಅಪಾನ್ ಸ್ಕಿಲ್ ಲೆವರ್ ಆದರೆ ಬೇರೆ ಬೇರೆ ಥರ ಪ್ರೈಸಿಂಗ್ ಇರುತ್ತೆ. ಲೈಕ್ ನೀವೇನಾದ್ರು ಒಳ್ಳೆ ಕ್ವಾಲಿಫೈಡ್ ಪರ್ಸನನ್ನು ನೀವು ಕಳಿಸ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ನಿಮಗೆ ಜಾಸ್ತಿ ರಿಟರ್ನ್ಸನ್ನು ಇದು ಮಾಡ್ಕೋಬೋದು. ಅಥವಾ ಟೆಕ್ನಿಕಲ್ ಲೈಕ್ ಟೆಕ್ ರಿಲೇಟೆಡ್ ಏನಾದ್ರು ಇದ್ದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಈ ಥರದ್ದು. ಇನ್ನೊಂದು ಆನ್ಲೈನ್ ಸ್ಟೋರನ್ನು ಕೂಡ ನೀವು ಮಾಡ್ಬೋದು. ಯಾಕಂದರೆ ಇವಾಗ ಎಲ್ಲ ಇದರಲ್ಲಿ ಎಲ್ಲರೂ ಲೈಕ್ ಇಂಟರ್ನೆಟ್ ಮೊಬೈಲ್ ಯೂಸ್ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಇಂಟರ್ನೆಟ್ ಕನೆಕ್ಷನ್ ಹೊಂದಿರ್ತಾರೆ. ಸೊ ನೀವು ಎನಿ ಪ್ರಾಡಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ನಿಮ್ಮ ಹತ್ರ ಆಗುವಂಥದ್ದು ಆನ್ಲೈನಲ್ಲಿ ವೆಬ್ಸೈಟ್ ಅಥವಾ ಸೋಷಿಯಲ್ ಮೀಡಿಯಾ ಥ್ರೂನು ಸೇಲ್ ಮಾಡ್ಬೋದು. ವೆಬ್ಸೈಟ್ ಕೂಡ ನೀವು ಮಾಡ್ಕೋಬೋದು. ಒಂದು 5-6,000 ಕೊಟ್ಟರೆ ನಿಮಗೆ ಇ ಕಾಮರ್ಸ್ ವೆಬ್ಸೈಟ್ ಕೂಡ ಮಾಡಿಕೊಡ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವ್ಯೂವರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರ್ಬೋದು.
ಆರ್ಡರನ್ನು ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಸೋಷಿಯಲ್ ಮೀಡಿಯಾ ಥ್ರೂನೇ ಆರ್ಡರ್ ಬಂತು ಅಂತ ಹೇಳಿದ್ರೆ ಸೊ ಅದನ್ನು ನೀವು ಡಿಸ್ಪ್ಯಾಚ್ ಹೇಗೆ ಮಾಡ್ತೀರಾ ಅದನ್ನೆಲ್ಲ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನೀವು ಪ್ರಾಡಕ್ಟ್ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ ಪ್ರಾಡಕ್ಟ್ನ ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ರಿಸ್ಕು ಎಲ್ಲೂ ಇರಬಾರ್ದು, ಅಂದರೆ ಸ್ಮೂತಾಗಿ ಮೂವ್ಮೆಂಟ್ ಆಗೋ ಥರ ನೀವು ಮಾಡ್ಕೊಂಬಿಡ್ಬೇಕಾಗುತ್ತೆ. ಸೊ ಇದನ್ನು ಕೂಡ ಮಾಡ್ಬೋದು. ಇವಾಗ ನಾನು ಒಂದು 10 ಇದನ್ನು ಹೇಳಿದ್ದೀನಿ ಇದರಲ್ಲಿ, ಸೊ ನಂಬರ್ಸ್ ಹೇಳಿಲ್ಲ ನಾನು ಎಲ್ಲದಕ್ಕೂ ಕೂಡ. ಸೊ ಟೋಟಲ್ 10 ಇದೆ, ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಿಟ್ಟು ಕೂಡ ನೀವು ಬೇರೆ ಯಾವುದೋ ಒಂದಿಷ್ಟು ಮಾಡ್ಬೋದು. ಇಟ್ಸ್ ಡಿಪೆಂಡ್ ಅಪಾನ್ ನೀವು ನಿಮ್ಮ ಏರಿಯಾದಲ್ಲಿ ಏನೇನು ಸಿಗುತ್ತೆ, ಲೈಕ್ ಏನೇನು ಡಿಮಾಂಡ್ ಇದೆ ಸ್ವಲ್ಪ ನೋಡಿದಾಗ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ವಿಸಿಟ್ ಮಾಡೋದ್ರ ಮೂಲಕನೋ ಅಥವಾ ಸರೌಂಡಿಂಗ್ ಓಡಾಡೋದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಏನೇನು ಜನ ಯೂಸ್ ಮಾಡ್ತಾರೆ, ಅದು ಎಲ್ಲಿ ಸಿಗುತ್ತೆ, ಅದನ್ನು ಹೇಗೆ ನೀವು ಅದನ್ನು ತಂದು ಅವ್ರಿಗೆ ಕೊಡ್ಬೋದು ಕಾಂಪಿಟೇಟಿವ್ ರೇಟಲ್ಲಿ, ಅದನ್ನೆಲ್ಲ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ನಾನು ಇದೇ ಥರದ್ದು ಇನ್ ಡೀಟೇಲ್ ಆಗಿ ವೀಡಿಯೋಸನ್ನು ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದ್ರು ಇದು ಇವಾಗ ಹೇಳೋದ್ರಲ್ಲಿ ಯಾವುದಾದ್ರೂ ಕೂಡ ನಿಮ್ಗೆ ಬೇಕು ಅಂತ ಹೇಳಿದ್ರೆ, ಸೊ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ನೀವು ಅದನ್ನು ಪೂರ್ತಿಯಾಗಿ ನಾನು ಅದನ್ನು ಕವರ್ ಮಾಡಿಬಿಟ್ಟು ಹೇಳಿದ್ದೀನಿ ಹೇಗೆ ಮಾಡಬೇಕು ಅದನ್ನು. ನನ್ನ ಗೊತ್ತಿರೋ ನಾಲೆಜ್ ಇದ್ರ ಮೇಲೆ ನಾನು ಹೇಳ್ತಾ ಇರೋದು, ಎಲ್ಲನೂ ನಾವು ತಿಳ್ಕೊಂಡಿರೋಕ್ಕಾಗಲ್ಲ, ಎಲ್ಲ ಕೆಲವೊಂದೆಲ್ಲ ಮಿಸ್ಸು ಆಗಿರ್ಬೋದು ಅಥವಾ ಓವರ್ ಅಂತೂ ನಾನು ಹೇಳಿರಲ್ಲ. ಸೊ ಅಟ್ಲೀಸ್ಟ್ ಇದೊಂದು ಸೋರ್ಸ್ ಆಫ್ ಇನ್ಕಮ್ ನಿಮ್ಗೆ ಅಡಿಷ್ನಲ್, ನೀವು ಬಿಸ್ನೆಸ್ ಮಾಡ್ತಾನೂ ಮಾಡ್ಕೊಂಡ್ಬಿಡ್ಬೋದು ಅಥವಾ ಜಾಬ್ ಮಾಡ್ತಾನೆ ಕೂಡ ನೀವು ಇದನ್ನು ಸೈಡಲ್ಲಿ ಮಾಡ್ಕೋಬೋದು. ಯಾಕಂದರೆ ಇದರಲ್ಲಿ ನಿಮಗೆ ನಿಮ್ಮ ಈಗ ಕರೆಂಟ್ಲಿ ಮಾಡ್ತಾ ಇರೋ ಕೆಲಸಕ್ಕೂ ಕೂಡ ಇಂಪ್ಯಾಕ್ಟ್ ಆಗಲ್ಲ. ಸೊ ಯಾಕಂದರೆ ಏನಾಗುತ್ತೆ, ನೀವು ಕೆಲಸನ ಬಿಟ್ಟುಬಿಟ್ಟು ಫುಲ್ ಟೈಮಾಗಿ ಬಿಸ್ನೆಸ್ಸಿಗೆ ಬಂದಾಗ ನಿಮ್ಮದು ಒಂದು ಸೋರ್ಸ್ ಆಫ್ ಇನ್ಕಮ್ ಕಟ್ ಆಗುತ್ತೆ. ಸೊ ನಿಮ್ಮದು ಫ್ಯಾಮಿಲಿ ಡಿಪೆಂಡೆನ್ಸ್ ಇರೋದ್ರಿಂದ ಸೊ ನಿಮಗೆ ಬಿಸ್ನೆಸ್ ಕ್ಲಿಕ್ಕಾದರೆ ಓಕೆ, 99% ಬಿಸ್ನೆಸ್ಸು ಟೈಮ್ ತೊಗೊಳುತ್ತೆ, ಒಂದೇ ಸಲ ಅದನ್ನು ಕ್ಲಿಕ್ ಮಾಡೋಕ್ಕಾಗಲ್ಲ. ಈವನ್ ನಾವು ಎಷ್ಟೇ ವರ್ಕ್ ಮಾಡಿದರೂ ಕೂಡ ಅಥವಾ ಎಷ್ಟೇ ಪ್ರಾಫಿಟೇಬಲ್ ಪ್ರಾಡಕ್ಟ್ ಇದ್ದರೂ ಕೂಡ ಜನ ಅದನ್ನು ಆಕ್ಸೆಪ್ಟ್ ಮಾಡೋಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಆ ಟೈಮಲ್ಲಿ ಲೈಕ್ ಒಂದು ಸ್ಟಾರ್ಟಿಂಗಲ್ಲಿಂದಾನೆ ಪ್ಲ್ಯಾನ್ ಮಾಡಿಬಿಟ್ಟು ಈ ಥರ ಸ್ಟಾರ್ಟ್ ಮಾಡಿದಾಗ ನಿಮಗೆ ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು ನೀವು ಏನು ಮಾಡ್ಬೋದು ಅಂತೇಳ್ಬಿಟ್ಟು. ಸೊ ವೀಡಿಯೋನ ಹೇಗೆ ಅನಿಸ್ತು ಅನ್ನೋದನ್ನು ಹೇಳಿದ್ರೆ ನನಗೂ ನೆಕ್ಸ್ಟ್ ಈಸಿ ಆಗುತ್ತೆ. ಸೊ ಏನೇನು ಮಾಡ್ಬೋದು, ಏನೇನು ಕವರ್ ಮಾಡ್ಬೋದು ಅಂತೇಳ್ಬಿಟ್ಟು. ಸೊ ಇದರದ್ದು ಸುಮಾರಷ್ಟು ಇರುತ್ತೆ, ನೀವು ಅದನ್ನು ಥಿಂಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಒಬ್ಬೊಬ್ರದ್ದು ಟ್ಯಾಲೆಂಟ್ ಒಂದೊಂದು ಥರ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಏನು ಬೇಕಾದರೂ ಮಾಡ್ಕೊಂಬಿಡ್ಬೋದು. ಓಕೆ, ಥ್ಯಾಂಕ್ ಯು.